अस्सलामु अलैकुम एसएसएफ दक्षिण कन्नड जिला वतियिंद ब्लड साइबो हेसरल्ले कुतूहल रोमांचन अट्रैक्शन नीडुवंतह ओंदु हेसरागिरुवंतदु एसएसएफ दक्षिण कन्नड जिला वतियिंद इवत्तु अंद्रे हलवारु तिंगळुगळिंद सरणी रूपदल्लि नडेदु बर्ता इरुवंतह ब्लड साइबो इदर 200ने क्यांप इवत्तु ನನ್ನ ಊರಿನ ಪಕ್ಕದಲ್ಲಿ ಇರುವಂತಾ ಮಿತ್ತೂರ್ನ ಕೆಜನ್ ಕ್ಯಾಂಪಸ್ ನಲ್ಲಿ ನಡೆಯತಾ ಇರುವಂತಾ ವಿಚಾರ ಏನಿದೆ ಬಹಳಷ್ಟು ಖುಷಿ ನೋಡತಾ ಇರುವಂತದ್ದು ಯಾಕಂದ್ರೆ ಒಂದು ರಕ್ತದಾನ ಶಿಬಿರ ನಡೆಸುವಂತಾ ವಿಚಾರ ಇರಬಹುದು ಅಥವಾ ರಕ್ತದಾನ ರಕ್ತವನ್ನ ಸಂಗ್ರಹಿಸುವಂತಾ ವಿಚಾರ ಇರಬಹುದು ಅಥವಾ ರಕ್ತದಾನಿಗಳನ್ನ ತಮ್ಮ ರಕ್ತವನ್ನ ದಾನ ಮಾಡುವಂತೆ ಯಾವ ರೀತಿ ಪ್ರೇರೇಪಣೆ ಅವರಿಗೆ ಯಾವ ಒಂದು ಭಯ ಇಲ್ಲದೆ ಮುಕ್ತವಾಗಿ ಒಂದು ರಕ್ತದಾನ ಮಾಡುವಂತೆ ಪ್ರೇರೇಪಣೆ ನೀಡಿ ಇನ್ನೊಬ್ಬರ ಜೀವವನ್ನ ಉಳಿಸುವಂತಾ ವಿಚಾರದಲ್ಲಿ ಯಾವ ರೀತಿ ನಾವು ನಮ್ಮನ್ನ ನಾವು ತೊಡಗಿಸಿಕೊಳ್ಳಬಹುದು ಹಾಗೂ ಸಮಾಜದಲ್ಲಿ ಒಂದು ಪಾಸಿಟಿವ್ ಆದಂತ ಒಂದು ವಾತಾವರಣವನ್ನ ಯಾಗೆ ಯಾವ ರೀತಿ ನಿರ್ಮಿಸಬಹುದು ಎಂಬುದನ್ನ ಈ ಒಂದು ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಡೆಯತಾ ಇರುವಂತ ಬ್ಲಡ್ ಸೈಬೋ ನಿರೂಪಣೆ ಮಾಡಿ ಅಂತ ಹೇಳಬಹುದು ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಜಗತ್ತನ್ನ ನೋಡಿದಾಗ ಅಥವಾ ನಮ್ಮ ಸುತ್ತಮುತ್ತಲ ವಾತಾವರಣವನ್ನ ನೋಡಿದಾಗ ಒಂದು ಹಣಿ ರಕ್ತಕ್ಕಾಗಿ ಎಷ್ಟು ಮಂದಿ ಜೀವಗಳು ಬಲಿಯಾಗ್ತಿದೆ ಒಂದು ಹಣಿ ರಕ್ತಕ್ಕಾಗಿ ಅಲೆದಾಡುವಂತಹ ಪ್ರಯತ್ನ ಇರಬಹುದು ಅಥವಾ ಅಂತಹ ಒಂದು ಘಟನೆಗಳು ಪದೇ ಪದೇ ಆಗ್ತಾ ಇದೆ ಹೀಗಾಗಿ ರಕ್ತದಾನ ಮಾಡಿ ಇನ್ನೊಂದು ಜೀವವನ್ನ ಉಳಿಸಿ ಎಂಬ ವಾಕ್ಯವನ್ನ ಜಗತ್ತಿಗೆ ಸಾರುವಂತಹ ನಿಟ್ಟಿನಲ್ಲಿ ಆ ಮೂಲಕ ಒಂದು ಪಾಸಿಟಿವ್ ಆದಂತಹ ಹಾಗೂ ಧರ್ಮದ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ವಿಚಾರ ಏನಿದೆ ಅದು ಸುಲಭದ ವಿಚಾರ ಅಲ್ಲ ಅಂತ ಹೇಳಬಹುದು ಇವತ್ತು ನನ್ನನ್ನ ಪ್ರೀತಿಯಿಂದ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲಾ ಮುಖಂಡರಿಗೆ ನಾನು ಆತ್ಮೀಯವಾಗಿ ಪ್ರೀತಿಯಿಂದ ನಾನು ಧನ್ಯವಾದನ್ನ ಕೃತಜ್ಞತೆಗಳನ್ನು ಹೇಳುತ್ತಾ ಇವತ್ತು ಸಕ್ಸೆಸ್ ಆಗಿ 200ನೇ ಕ್ಯಾಂಪ್ ಅನ್ನು ನಡೆಸ್ತಾ ಇರುವಂತಹ ಒಂದು ಬ್ಲಡ್ ಸೈಬೋ ಕಾರ್ಯಕ್ರಮ ಒಂದು ಚಾರಿತ್ರಿಕವಾದಂತಹ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು ಯಾಕಂದ್ರೆ 200ನೇ ಒಂದು ರಕ್ತದಾನ ಶಿಬಿರ ನಡೆಸುವುದು ಅಥವಾ ಅದನ್ನು ಆಯೋಜನೆ ಮಾಡುವುದು ಅದಕ್ಕಾಗಿ ಹಗಲು ಹೆರಳು ಶ್ರಮ ವಹಿಸುವುದು ಇದೆ ಇದಲ್ಲ ಅದು ಸುಲಭದ ವಿಚಾರ ಅಲ್ಲ ಅಂತ ಹೇಳಬಹುದು ಯಾಕಂದ್ರೆ ನಾವು ಕೂಡ ಈ ಹಿಂದೆ ಬ್ಲಡ್ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದಾಗ ನಾವು ಕೂಡ ರಕ್ತದಾನ ನೀಡಿದಾಗ ಆ ರಕ್ತದಾನ ನೀಡುವಾಗ ಯಾವ ರೀತಿ ನಮಗೆ ನೋವು ಉಂಟಾಗುತ್ತೆ ಅಥವಾ ಆ ರಕ್ತದಿಂದ ನಮಗೆ ಎಷ್ಟು ನೋವಾದರೂ ಕೂಡ ಅಂದರೆ ಚಿಕ್ಕ ಮಟ್ಟದ ಒಂದು ನೋವಾದರೂ ಕೂಡ ಇನ್ನೊಂದು ಜೀವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ರಕ್ತ ಎಷ್ಟು ಸಹಾಯ ಆಗುತ್ತೆ ಎಂಬುದನ್ನು ಒಂದು ರಕ್ತದಾನ ಶಿಬಿರ ಏನಿದೆ ಅದು ಮಹತ್ವವನ್ನು ಎತ್ತಿ ತೋರಿಸ್ತದೆ ಹೀಗಾಗಿ ಒಂದು ಬ್ಲಡ್ ಸೈಬೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಹಿಂದೆ ಹಲವಾರು ವ್ಯಕ್ತಿಗಳ ಮನೋಭಾವ ಆಲೋಚನೆ ಎಲ್ಲ ಸಮ್ಮಿಲಿತಗೊಂಡು ಇವತ್ತು ಬ್ಲಡ್ ಸೈಬೋ ಅಂದ್ರೆ ಈ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜನೆಗೊಂಡಿರುವಂಥದ್ದು ಯಾಕೆಂದ್ರೆ ರಕ್ತ ಅಂದ್ರೆ ನಾವು ವಿಜ್ಞಾನಗಳನ್ನ ನೋಡಿದಾಗ ರಕ್ತ ಅನ್ನೋದು ಅಂದ್ರೆ ನೀರು ನಮಗೆ ಯಾವ ರೀತಿ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಪಡೆದಿದೆ ಅದೇ ರೀತಿ ರಕ್ತ ಕೂಡ ಒಂದು ಜೀವಜಲವಾಗಿ ನಮ್ಮ ಜೀವನದಲ್ಲಿ ಪಡೆದಿರುವಂಥದ್ದು ಹೀಗಾಗಿ ರಕ್ತಕ್ಕೆ ಪರ್ಯಾಯವಂತಹ ಯಾವುದೇ ಇಲ್ಲ ಅಂದ್ರೆ ರಕ್ತಕ್ಕೆ ಇನ್ನೊಂದು ಪರ್ಯಾಯವಾಗಿ ನಾವನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅಥವಾ ರಕ್ತಕ್ಕೆ ಪರ್ಯಾಯವಾದಂತಹ ವಸ್ತುವನ್ನು ನಾವು ಈವರೆಗೂ ಕೂಡ ನೋಡೋಕೆ ಸಾಧ್ಯ ಇಲ್ಲ ಹೀಗಾಗಿ ರಕ್ತಕ್ಕೆ ಪರ್ಯಾಯವಾಗಿ ರಕ್ತ ಮಾತ್ರ ಇರುವಂಥದ್ದು ಹೀಗಾಗಿ ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಏನು ತಮ್ಮ ಕರಪತ್ರದಲ್ಲಿ ಹೇಳಿರುವಂತೆ ಶೆಲ್ಟರ್ ಫಾರ್ ವರ್ಲ್ಡ್ ಬ್ಲಡ್ ಡ್ರಾಪ್ಸ್ ಸೀಕರ್ಸ್ ಅನ್ನುವಂತೆ ನಮ್ಮ ಸಮಾಜದಲ್ಲಿ ಒಂದು ಜೀವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕಾಗಿದೆ ಹೀಗಾಗಿ ಈ ರಕ್ತದಾನ ಶಿಬಿರದ ಏನಿದೆ ಅದನ್ನ ನೆಗ್ಲೆಕ್ಟ್ ಆಗಿ ನೋಡುವಂತಹ ಮನೋಭಾವ ಕೆಲವೊಂದು ಕಡೆ ಇರುವಂಥದ್ದು ಆದರೆ ಅಂತಹ ಒಂದು ನೆಗ್ಲೆಕ್ಟ್ ಇರುವಂತಹ ಮನೋಭಾವವನ್ನು ತೊಲಗಿಸಿಕೊಂಡು ಒಂದು ಪಾಸಿಟಿವ್ ಆದಂತಹ ಒಂದು ವಾತಾವರಣ ನಿರ್ಮಿಸಿಕೊಂಡು ಸರಣಿ ರೂಪದಲ್ಲಿ ಅಂದರೆ ವೀಕ್ಲಿ ಆಗಿರಬಹುದು ಅಥವಾ ಡೈಲಿ ಆಗಿರಬಹುದು ತಿಂಗಳಿಗೆ ಆಗಿರಬಹುದು ಈ ರೀತಿಯಾದಂತಹ ಸರಣಿ ರೂಪದಲ್ಲಿ ರಕ್ತದಾನ ಶಿಬಿರಗಳನ್ನು ನಡೆಸ್ತಾ ಒಂದು ಜೀವವನ್ನು ಉಳಿಸುವಂತಹ ಇನ್ನೊಂದು ಜೀವವನ್ನು ಉಳಿಸಿ ಮತ್ತಷ್ಟು ಬೆಳೆಸುವಂತಹ ಒಂದು ಹಸ್ತ ನೀಡುವಂತಹ ಕಾರ್ಯ ಏನಿದೆ ಅದೊಂದು ಧರ್ಮದಲ್ಲಿ ಕೂಡ ಪವಿತ್ರತೆ ಪಡೆದಿರುವಂಥದ್ದು ಹೀಗಾಗಿ ಧರ್ಮದ ತಿರುಳಿನಲ್ಲಿ ಧರ್ಮದ ಚೌಕಟ್ಟಿನಲ್ಲಿ ಕೂಡ ನಾವು ನೋಡಿದಾಗ ರಕ್ತಕ್ಕೆ ಅಥವಾ ರಕ್ತ ನೀಡುವಂತಹ ಒಂದು ಮನೋಭಾವ ಅಥವಾ ರಕ್ತ ನೀಡುವಂತಹ ಸಹಾಯ ಮನೋಭಾವ ಏನಿದೆ ಅದಕ್ಕೆ ತನ್ನದೇ ಆದಂತಹ ಪವಿತ್ರತೆ ಇದೆ ಮಹತ್ವ ಇದೆ ಹೀಗಾಗಿ ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಆಯೋಜನೆ ಮಾಡಿರುವಂತಹ ಬ್ಲಡ್ ಸೈಬೋ 200ನೇ ರಕ್ತದಾನ ಶಿಬಿರ ಏನಿದೆ ಐತಿಹಾಸಿಕ ಅಂತ ನಾವು ಹೇಳೋಕೆ ಕಾರಣ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಈ ಒಂದು ಸುಂದರ ವಾತಾವರಣದಲ್ಲಿ ಇಷ್ಟು ದೊಡ್ಡದಾದಂತಹ ಒಂದು ಸಭಾಂಗಣದಲ್ಲಿ ಹಲವಾರು ಸಾವಿರಾರು ಮಂದಿ ಸ್ವಯಂ ಪ್ರೇರಣೆಯಿಂದ ಬಂದು ರಕ್ತದಾನ ನೀಡುವುದು ಇನ್ನೊಬ್ಬರ ಜೀವವನ್ನು ಉಳಿಸುವಂತಹ ಸಂತೃಪ್ತಿ ಅವರ ಮನೋಭಾವದಲ್ಲಿ ಇರುವುದು
ನನ್ನ ಬದುಕಿನಲ್ಲಿ ನಾನು ಒಂದು ಬಾರಿಯಾದರೂ ರಕ್ತದಾನ ಮಾಡಿದ್ದೀನಿ, ಇನ್ನೊಂದು ಜೀವವನ್ನು ಉಳಿಸುವಂತಹ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಎಂಬ ಆತ್ಮತೃಪ್ತಿ ನಮ್ಮಲ್ಲಿದ್ದರೆ ನಮ್ಮ ಜೀವನ ಈ ರೀತಿಯಾದ ಅಂದರೆ ಪಾವನ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ರಕ್ತದಾನ ಮಾಡುವಂತಹ ವಿಚಾರದಲ್ಲಿ ಕೆಲವೊಂದು ತಪ್ಪು ಕಲ್ಪನೆ ಕೂಡ ಇದೆ. ರಕ್ತದಾನ ಮಾಡಿದರೆ ಏನಾಗುತ್ತೆ ಅಥವಾ ಏನಾಗಬಹುದು, ಯಾಕೆಂದರೆ ವೈದ್ಯಕೀಯ ಏನು ಕರ್ಮ ಏನಿದೆ, ವೈದ್ಯಕೀಯ ಪ್ರಕಾರ ಏನಿದೆ, ಅದರ ಒಂದು ಪ್ರಕಾರವಾಗಿ ನಾವು ರಕ್ತದಾನ ಮಾಡಬೇಕು. ಅದರ ಮುಂಚೆ ಏನೇನು ಪರೀಕ್ಷೆ ಮಾಡಿ, ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ಶುಗರ್ ಟೆಸ್ಟ್ ಇರ್ಬೋದು, ಹೀಗೆ ಇನ್ನಿತರ ಟೆಸ್ಟ್ಗಳನ್ನು ಕ್ರಮಾನುಬದ್ಧವಾಗಿ ಮಾಡುತ್ತಾ ನಾವು ನಮ್ಮ ರಕ್ತವನ್ನು ಇನ್ನೊಂದು ಜೀವಕ್ಕೆ ಕೊಟ್ಟು ಇನ್ನೊಂದು ಜೀವವನ್ನು ಉಳಿಸುವಂತಹ ಪ್ರಯತ್ನ ಏನಿದೆ, ಅದು ನಮ್ಮ ಮನೋಭಾವ ಎಷ್ಟು ಧೈರ್ಯಶಾಲಿಯಾಗಿದೆ, ಎಷ್ಟು ಸುಂದರವಾಗಿದೆ, ಹಾಗೂ ಇನ್ನೊಂದು ಜೀವವನ್ನು ಉಳಿಸುವಂತಹ ಇನ್ನೊಂದು ಜೀವಕ್ಕೆ ಸಹಾಯ ಮಾಡುವಂತಹ ಒಂದು ಮನೋಭಾವ ಇದೆಯಲ್ಲ, ಅದೊಂದು ಖುಷಿಯಾಗುತ್ತೆ. ಯಾಕಂದರೆ ನಾವು ಸಾಮಾನ್ಯವಾಗಿ ಒಂದು ಏನಾದರೂ ಅನಿರೀಕ್ಷಿತವಾಗಿ ನಾವು ಸಹಾಯ ಮಾಡ್ತೀವಿ ಅಂದರೆ ನಮಗೆ ಒಂದು ಸಹಾಯ ಮಾಡಬೇಕು ಎಂಬ ಉದ್ದೇಶ ಏನಿದೆ, ಸಹಾಯ ಮಾಡುವಂತಹ ಹಿಂದೆ ಒಂದು ಉದ್ದೇಶ ಇರ್ಬೋದು. ಅಂದರೆ ಅಚಾನಕ್ಕಾಗಿ ನಾವು ಸಹಾಯ ಮಾಡಬೇಕು ಏನಾದರೂ ಜೀವ ಹೋಗುವಂತಹ ಸಂದರ್ಭದಲ್ಲಿ, ಅಥವಾ ಇನ್ನೊಂದು ಜೀವಕ್ಕೆ ಒಂದು ರಕ್ತ ಬೇಕು, ಆ ಜೀವವನ್ನು ಉಳಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಈ ರೀತಿಯಾಗಿ ನಾವು ಒಂದು ಮನೋಭಾವವನ್ನು ಇಟ್ಕೊಂಡ್ರೆ ಅದು ಸದಾ ಜಾಗೃತವಾಗಿರ್ತದೆ. ಅದು ಯಾವುದೇ ಸಮಯದಲ್ಲಿ, ಅದು ರಾತ್ರಿ ಇರುವುದು, ಹಗಲು ಇರ್ಬೋದು, ಅಥವಾ ಇನ್ನಿತರ ಸಂದರ್ಭ ಇರ್ಬೋದು, ಅಂತಹ ಸಂದರ್ಭದಲ್ಲಿ ರಕ್ತ ಬೇಕಾಗುವಂತಹ ಜೀವಕ್ಕೆ ನಾವು ಅನಿರೀಕ್ಷಿತವಾಗಿ ಸಹಾಯ ಮಾಡ್ತೀವಿ. ಅದೊಂದು ಆತ್ಮತೃಪ್ತಿ ನೀಡುತ್ತೆ. ಯಾಕೆಂದರೆ ಬದುಕಿನಲ್ಲಿ ನಾವು ಈ ರೀತಿ ಒಂದು ನಾವು ಅನಿರೀಕ್ಷಿತವಾಗಿ ನಾವು ಉದ್ದೇಶ ಇಲ್ಲದೆ ಕೂಡ, ಅಂದರೆ ಉದ್ದೇಶ ಇಟ್ಕೊಳ್ಳದೆ ಕೂಡ ಈ ರೀತಿ ರಕ್ತದಾನ ನೀಡುವಂತಹ ಒಂದು ರಕ್ತದಾನ ಮಾಡಿದಂತಹ ಒಂದು ಖುಷಿ ಇದೆಯಲ್ಲ, ಅದು ಜೀವನ ಪರ್ಯಂತ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೊಂದು ವರ್ಣಿಸಲು ಅಸಾಧ್ಯವಾಗಿರುವಂತಹ ಒಂದು ಖುಷಿಯಾಗಿರುತ್ತೆ, ಕ್ಷಣ ಆಗಿರುತ್ತೆ. ಹೀಗಾಗಿ ಒಂದು ರಕ್ತದಾನ ನೀಡಿ ರಕ್ತಕ್ಕೆ ಏನು ರಕ್ತಕ್ಕೆ ಪರ್ಯಾಯವಾದ ಯಾವುದಿಲ್ಲ, ರಕ್ತಕ್ಕೆ ಪರ್ಯಾಯ ರಕ್ತ ಮಾತ್ರ. ಇನ್ನೊಂದು ಜೀವವನ್ನು ಉಳಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ಇನ್ನೊಂದು ಜೀವವನ್ನು ಏನು ಬದುಕಿಸುವಂತಹ ಒಂದು ಅಂದರೆ ಜೀವ ಹೋಗುವಂತಹ ಸಂದರ್ಭದಲ್ಲಿ ಅದನ್ನು ಉಳಿಸುವಂತಹ ಸಣ್ಣ ಪ್ರಯತ್ನವನ್ನು ನಾವು ಮಾಡುತ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಸ್ವಯಂ ಪ್ರೇರಣೆಯಿಂದ ಸಹಾಯ ಏನು ಮಾಡುವಂತಹ ಮನೋಭಾವವನ್ನು ಸ್ವಯಂ ಪ್ರೇರಿತವಾಗಿ ನಾವು ಬೆಳೆಸುತ್ತಾ ನಮ್ಮ ಜೀವನವನ್ನು ನಡೆಸ್ತಾ ಹೋಗೋಣ. ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಸಂದೇಶವನ್ನು ರಕ್ತದಾನ ಶಿಬಿರ ನೀಡ್ತದೆ ಅಂತ ಹೇಳ್ಬೋದು. ಹೀಗಾಗಿ ಹನಿ ರಕ್ತಕ್ಕಾಗಿ ಅಂಗಲ ಹಚ್ಚುವವರ ಆಸರೆ SF ಬ್ಲಡ್ ಸೈಬು ಇದರ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು 200ನೇ ಹಂತವನ್ನು ತಲುಪಿದೆ. ಅದಕ್ಕಾಗಿ ನಾನು ಅದಕ್ಕಾಗಿ ಶ್ರಮಿಸಿದಂತಹ ಎಲ್ಲ SF ನ ಎಲ್ಲ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಎಲ್ಲ ಮುಖಂಡರನ್ನ ಅಭಿನಂದಿಸುತ್ತಾ ನನಗೆ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡೋಕೆ ಅವಕಾಶ ನೀಡಿದಂತಹ SF ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.